ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಸಂಸ್ಥೆಯ ವತಿಯಿಂದ ತುಮಕೂರಿನ ಚಿಲುಮೆ ಪೊಲೀಸ್ ಸಮುದಾಯ ಭವನದಲ್ಲಿ ದಿನಾಂಕ 22ರಿಂದ 31ರವರೆಗೆ ಸಾಬೂನು ಮೇಳವನ್ನು ಆಯೋಜಿಸಲಾಗಿದೆ ಎಂದು ಮಾರುಕಟ್ಟೆ ಪ್ರಧಾನ ವ್ಯವಸ್ಥಾಪಕ ಕೆಎಸ್ ಗಂಗಪ್ಪ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಯಮಿತ ಸಂಸ್ಥೆಯ ಮಾರುಕಟ್ಟೆ ಪ್ರಧಾನ ವ್ಯವಸ್ಥಾಪಕ ಕೆಎಸ್ ಗಂಗಪ್ಪ, ಬಹುರಾಷ್ಟ್ರೀಯ ಸಂಸ್ಥೆಗಳ ತೀವ್ರ ಪೈಪೋಟಿಯ ನಡುವೆಯೂ ಸಂಸ್ಥೆಯು ಹೆಚ್ಚಿನ ವಹಿವಾಟನ್ನು ಹೊಂದಿದ್ದು ವರ್ಷದಿಂದ ವರ್ಷಕ್ಕೆ ಪ್ರಗತಿಯತ್ತ ಸಾಗುತ್ತಿದ್ದು 2023-24ನೇ ಸಾಲಿನಲ್ಲಿ ₹1,570 ಕೋಟಿ ವಹಿವಾಟು ನಡೆಸಿ ಅಂದಾಜು ನಿವ್ವಳ ₹362 ಕೋಟಿಗಳ ದಾಖಲೆ ಲಾಭ ಗಳಿಸಿದ್ದು ಪ್ರಸ್ತುತ ಆರ್ಥಿಕ ವರ್ಷ 2024-25ರಲ್ಲಿ ಉತ್ಪನ್ನಗಳ ಮಾರಾಟದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಉತ್ತಮ ಪ್ರಗತಿ ಸಾಗುತ್ತಿದೆ ಎಂದರು. ನಮ್ಮ ಸಂಸ್ಥೆಯು ಶ್ರೀಗಂಧವನ್ನು ನಿರಂತರವಾಗಿ ಪಡೆಯಲು ತನ್ನ ಪರಿಸರ ನೀತಿಯಂತೆ ಹೆಚ್ಚು ಹೆಚ್ಚು ಶ್ರೀಗಂಧ ಬೆಳೆಸಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದರಂತೆ ರೈತರಿಗೆ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಶ್ರೀಗಂಧದ ಸಸಿಗಳನ್ನು ಪೂರೈಸುತ್ತಾ ಬಂದಿದೆ. ಮೇಳದಲ್ಲಿ ಸಂಸ್ಥೆಯ ಉತ್ಪಾದಿಸುತ್ತಿರುವ 48ಕ್ಕೂ ಹೆಚ್ಚು ಉತ್ಕೃಷ್ಟ ದರ್ಜೆಯ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಹಮ್ಮಿಕೊಳ್ಳಲಾಗಿದೆ. ಗ್ರಾಹಕರು ವಿಶೇಷ ರಿಯಾಯಿತಿ ದರದಲ್ಲಿ ತಮಗೆ ಬೇಕಾದ ಉತ್ಪನ್ನಗಳನ್ನು ಖರೀದಿಸಬಹುದಾಗಿದೆ ಅಂತ ತಿಳಿಸಿದರು. ಅಂಜನ್ ಕುಮಾರ್, ಅಮೋಘ ಟಿವಿ, ತುಮಕೂರು. ವರ್ಷಗಳ ಇತಿಹಾಸವುಳ್ಳ ಮತ್ತು ಪರಂಪರೆಯನ್ನು ಉಳ್ಳ ಮೈಸೂರು ಸ್ಯಾಂಡ್ ಸೋಪು ಮತ್ತು ಕೆ ಎಸ್ ಡಿ ಎಲ್ ಸಂಸ್ಥೆ ನಲ್ವಡಿ ಕೃಷ್ಣರಾಜ ಒಡೆಯರಿಂದ ಮತ್ತು ಆ ದಿವಾನರಾಗಿರ್ತಕ್ಕಂಥ ಸರ್ಎಂ ವಿಶ್ವೇಶ್ವರಯ್ಯ ಮತ್ತು ಕೆಮಿಕಲ್ ಇಂಜಿನಿಯರ್ ಆಗಿರ್ತಕ್ಕಂಥ ಶಾಸ್ತ್ರಿಯವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆನ ಬುನಾದಿ ಹಾಕಿರ್ತದೆ. ಈಗ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಸಾಹೇಬ್ ನೇತೃತ್ವದಲ್ಲಿ ಮತ್ತು ಕೆ ಎಸ್ ಡಿ ಎಲ್ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಉಪಾಧಿ ನಾಗೇಗೌಡರ ನೇತೃತ್ವದಲ್ಲಿ ಮತ್ತು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಅವರ ನೇತೃತ್ವದಲ್ಲಿ ಸಂಸ್ಥೆಯು ಈ ವರ್ಷ 2023-24ನೇ ಸಾಲಿನಲ್ಲಿ 1,520 ಕೋಟಿ ವಹಿವಾಟನ್ನು ದಾಖಲಿಸಿ ಈ ವರ್ಷ 362 ಕೋಟಿ ಲಾಭವನ್ನು ದಾಖಲಿಸಿರುತ್ತದೆ ಮತ್ತು 48 ಬಗೆಯ ವಿವಿಧ ಉತ್ಪನ್ನಗಳ ಉತ್ತಮ ಗುಣಮಟ್ಟದಿಂದ ಕೂಡಿರತಕ್ಕಂಥ ಉತ್ಪನ್ನಗಳನ್ನು ಮೈಸೂರು ಸ್ಯಾಂಡಲ್ ಸೋಪು, ಮೈಸಾಬೂನು ಸೋಪು, ಧೂಪುಗಳು, ಅಗರಬತ್ತಿಗಳು ಮತ್ತು ಕಾಸ್ಮೆಟಿಕ್ಗಳು ಉತ್ತಮ ಗುಣಮಟ್ಟದಿಂದ ಕೂಡಿರತಕ್ಕಂಥ ವಸ್ತುಗಳನ್ನು ತಯಾರು ಮಾಡ್ತಾ ಇರ್ತಕ್ಕಂಥ ಏಕೈಕ ಸಂಸ್ಥೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ. ಮತ್ತು ಇದು TFM ಅಂದರೆ ಟೋಟಲ್ ಪ್ಯಾಟಿ ಮ್ಯಾಟರ್ ಅಂತಕ್ಕಂಥದ್ದು ಶೇಕಡ 80. ತುಮಕೂರು ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳು ಅಧಿಕ ಮಳೆಯಾಗುವ ಮುನ್ಸೂಚನೆ ಇದ್ದು ಹೊಲದಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸಬೇಕೆಂದು ಕೃಷಿ ನಿರ್ದೇಶಕ ರಮೇಶ್ ರೈತರಿಗೆ ಸಲಹೆ ನೀಡಿದ್ದಾರೆ. ತುಮಕೂರು ಜಿಲ್ಲೆಯಾದ್ಯಂತ ಶೇಂಗಾ ಬೆಳೆಯು ಕಟಾವು ಕಾರ್ಯ ಪ್ರಗತಿಯಲ್ಲಿರುವುದರಿಂದ ರೈತರು ಕಟಾವಾದ ಬೆಳೆಯನ್ನ ಮಳೆಯಲ್ಲಿ ನೆನೆಯದಂತೆ ಟಾರ್ಪಲಿನ ಹೊದಿಕೆಯಿಂದ ಸಂರಕ್ಷಿಸಿಕೊಳ್ಳಬೇಕು. ತಗ್ಗು ಪ್ರದೇಶದ ಹೊಲಗಳಲ್ಲಿರುವ ಇತರೆ ಎಲ್ಲ ಬೆಳೆಗಳ ತಾಲೂಕುಗಳಲ್ಲಿ ಬಿಸಿಗಾಲುವೆಗಳನ್ನು ತೆಗೆದು ಹೊಲದಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸಬೇಕೆಂದು ಸೂಚನೆ ನೀಡಿದ್ದಾರೆ. ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಅಕ್ಟೋಬರ್ 23ರಂದು ಗುಬ್ಬಿವೀರಣ ಕಲಾಕ್ಷೇತ್ರದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಗುವುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಈಶ್ವರ್ ಮಿರ್ಜಿ ತಿಳಿಸಿದ್ದಾರೆ. ಕಿತ್ತೂರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮವನ್ನು ಗುಬ್ಬಿವೀರಣ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದು ಜಿಲ್ಲೆಯ ಸಾಹಿತಿಗಳು, ಕಲಾವಿದರು, ಸ್ವಾತಂತ್ರ್ಯ ಹೋರಾಟಗಾರರು, ಕನ್ನಡಪರ ಸಂಘಟನೆಗಳ ಮುಖ್ಯಸ್ಥರು, ಮಹಿಳಾ ಸಂಘಟನೆಗಳು, ಜಿಲ್ಲೆಯ ವಿವಿಧ ಸಮುದಾಯದ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ರಾಮನಗರ ಜಿಲ್ಲಾ JDS ಅಧ್ಯಕ್ಷ, ಮಾಗಡಿ ಮಾಜಿ ಶಾಸಕ ಎ ಮಂಜು ಚನ್ನಪಟ್ಟಣ ಉಪಚುನಾವಣೆಯ NDA ಅಭ್ಯರ್ಥಿ ಕುರಿತು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ದೇವೇಗೌಡರು, ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹಾಗೂ ಸ್ವಪಕ್ಷೀಯರು ಸೇರಿ ಸಭೆ ನಡೆಸಿದ್ದೇವೆ. 3 ಉಪಚುನಾವಣೆಗಳಲ್ಲಿ 2 ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿ ಬಿಜೆಪಿ ಪರ ಆಗಿದೆ. ಚನ್ನಪಟ್ಟಣ ಕೈ ಬಿಜೆಪಿ ವರಿಷ್ಠರ ಜೊತೆ ಮಾತನಾಡಿ ಮೈತ್ರಿ ಅಭ್ಯರ್ಥಿಯಾಗಿ JDSನಿಂದ ಸ್ಪರ್ಧೆ ಮಾಡಲು ತಿಳಿಸಿದ್ದೇವೆ. ಆದರೆ ಸಿಪಿ ಯೋಗೇಶ್ವರ್ ತಿರಸ್ಕರಿಸಿದ್ದಾರೆ. ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಯಾರೆಂದು ತೀರ್ಮಾನಿಸುತ್ತೇವೆ. ಕಳೆದ 2 ಬಾರಿ ಚನ್ನಪಟ್ಟಣ ಕ್ಷೇತ್ರ JDS ಪಾಲಾಗಿತ್ತು. ಈಗಲೂ ಎಲ್ಲ ಸಂಘಟನೆಗಳು ಸೇರಿ ನಿಖಿಲ್ನನ್ನು ನಿಲ್ಲಿಸಲು ಒತ್ತಡ ಇದೆ. ನಿಖಿಲ್ ನನಗೆ ಬೇಡ, ಸ್ಥಳೀಯ ಅಭ್ಯರ್ಥಿ ನಿಲ್ಲಿಸಿ ಎಂದು ಹೇಳಿದ್ದಾರೆ. ಯೋಗೇಶ್ವರ್ ತಿರಸ್ಕಾರ ಮಾಡಿರುವುದರಿಂದ ನಿಖಿಲ್ ಸ್ಪರ್ಧೆ ಮಾಡಲಿ ಎಂಬುದು ನಮ್ಮೆಲ್ಲರ ಆಶಯ ಎಂದಿದ್ದಾರೆ. ಏನು ಚನ್ನಪಟ್ಟಣ ಉಪಚುನಾವಣೆ ನಡೀತಾ ಇದೆ,
ಈ ಉಪಚುನಾವಣೆಯ ಎನ್ ಡಿ ಎ ಅಭ್ಯರ್ಥಿ ವಿಚಾರದಲ್ಲಿ ಏನು ಚರ್ಚೆಗಳು ನಡೀತಾ ಇದ್ದಾವೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಖೇನ ತಿಳಿಸ್ಬೇಕು ಅಂತೇಳಿ ಇವತ್ತು ತಮ್ಮ ಮುಂದೆ ಬಂದು ನಿಂತಿದ್ದೇವೆ ಏನು ಬಹಳ ದಿನಗಳಿಂದ ನಮ್ಮ ಉಪಚುನಾವಣೆ ವಿಚಾರದಲ್ಲಿ ಅಭ್ಯರ್ಥಿ ವಿಚಾರದಲ್ಲಿ ಚರ್ಚೆಗಳು ನಡೆದವು ಮತ್ತು ನಮ್ಮ ವರಿಷ್ಠರಾದಂಥ ಕುಮಾರಣ್ಣ ಅವರು ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರು ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ದೇವೇಗೌಡ ಅಪ್ಪಾಜಿಯವರು ನಮ್ಮ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲರೂ ಸೇರಿ ನಾವು ಚರ್ಚೆಗಳನ್ನು ಮಾಡಿ ಎನ್ ಡಿ ಎ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ವಿಚಾರದಲ್ಲಿ ಭಾಳ ಸಭೆಗಳು ನಡೆದವು ಅವೆಲ್ಲ ತಮಗೆ ಗೊತ್ತಿರೋಂಥ ವಿಚಾರ ಅಕ್ರಮ ಗೋಮಾಂಸ ಸತ್ತ ಜಾನುವಾರು ಸಾಗಾಣಿಕೆ ಬಗ್ಗೆ ಅಮೋಘ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಏಸ ಈ ವಿಚಾರವಾಗಿ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಗೋಮಾಂಸವನ್ನ ಸಾಗಾಣಿಕೆ ಮಾಡುತ್ತಿದ್ದಂತಹವರ ವಿರುದ್ಧ ಕಾನೂನು ಕ್ರಮ ಜಾರಿ ಮಾಡಿದ್ದಾರೆ ಕಸ ವಿಲೇವಾರಿ ಸ್ಥಳದಲ್ಲಿ ರಿಯಾಲಿಟಿ ಚೆಕ್ ನಡೆಸಿದ ಅಮೋಘ್ ಟಿವಿ ಸುದ್ದಿ ಬಿತ್ತರಿಸಿ ಸತ್ತ ಜಾನುವಾರುಗಳನ್ನ ಸುಳಿದು ಕೋರೆಬಾಡು ಮಾಡುತ್ತಿದ್ದ ದಂಧೆಯನ್ನ ಬೆಳಕಿಗೆ ತಂದಿದ್ದು ಗೋಮಾಂಸ ಸಾಗಾಟ ಹಾಗೂ ಮೃತಪಟ್ಟ ಜಾನುವಾರು ಸಾಗಾಟಗಾರರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ ಮಾಡಿದ್ದು ಪೊಲೀಸ್ ಇಲಾಖೆ ಮತ್ತು ತಹಶೀಲ್ದಾರ್ಗೆ ಪುರಸಭಾ ಮುಖ್ಯಾಧಿಕಾರಿ ಪತ್ರ ಬರೆದಿದ್ದಾರೆ ಗುಬ್ಬಿ ತಾಲೂಕಿನ ಸಿಎಸ್ಪುರ ವ್ಯಾಪ್ತಿಯ ನರಸಿಂಹದೇವರಹಟ್ಟಿಯಲ್ಲಿ ಅತಿಯಾದ ಮಳೆಗೆ ಮನೆ ಬಿದ್ದು ಹೋಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯಗಳು ಸಂಭವಿಸಿಲ್ಲ ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದ ತಡರಾತ್ರಿ 11 ಗಂಟೆಗೆ ಮನೆ ಬಿದ್ದು ಹೋಗಿದೆ ಮಲಗಿದವರು ಪ್ರಾಣ ಅಪಾಯದಿಂದ ಪಾರಾಗಿದ್ದು ತೀವ್ರ ಬಡತನದ ಹಿನ್ನೆಲೆ ಪರ್ಯಾಯ ವ್ಯವಸ್ಥೆ ಇಲ್ಲದ ಕಾರಣ ಮಲಗಲು ಜಾಗವಿಲ್ಲದೆ ಇಡೀ ಕುಟುಂಬ ರಸ್ತೆಯಲ್ಲಿ ಮಲಗಿದ್ದಾರೆ ನಮಗೆ ಶಾಸಕರು ಹಾಗೂ ಸರ್ಕಾರ ಮನೆ ಪುನರ್ ನಿರ್ಮಾಣ ಮಾಡಿಕೊಡಿ ಎಂದು ಪುಟ್ಟ ಕಂದಮ್ಮ ಮತ್ತು ಕುಟುಂಬ ಅಂಗಾಲಾಚಿದ್ದಾರೆ ರಂಗನಾಥ್ ಅಮೋಘ್ ಟಿವಿ ಗುಬ್ಬಿ ಬಿಂದುಶ್ರೀ ನಮಗೆ ಇರಕ್ ಮನೆ ಇಲ್ಲ ಮಳೆ ಬಂದು ಮನೆ ಬಿದ್ದೋಯತ್ತೆ ನಾವು ಆ ಕಡೆ ಮನ್ಗಿದ್ದು ಆಮೇಲೆ ಅದು ಬಿದ್ದೋದಾಗ ನಮ್ಮಅಮ್ಮ ಎಲ್ಲ ಕಿರಿಚ್ಕೊಂಡ್ರು ನಾವು ಅದರಿಂದ ಆಚೆಗೆ ಬಂದು ಒಂದು ಮನೆ ಮಾಡ್ಕೊಡಿ ನಮ್ಗೆ ಇರಕ್ ಜಾಗ ಇಲ್ಲ ನಾವು ಆಚೆ ಮನೆ ಕಂತೀವಿ ಎಲ್ಲರೂ ಇದು ಸರ್ಕಾರದವರೆಲ್ಲವ ನಮ್ಮ ಮನೆ ಬೇಗ ಮಾಡ್ಕೊಡಿ ನರಸಿಂಹದೇವರಟ್ಟಿ ಗ್ರಾಮ ಇವರು ನಮ್ಮಅಮ್ಮ ಗಂಗಮ್ಮ ಸರ್ ರಾತ್ರಿ ಮಲಗಿದ್ದು ಮಳೆ ಜೋರಾಗಿ ಬಂದಿದ್ದರಿಂದ ಎಲ್ಲ ಮನೆಯಲ್ಲೇ ಮಲಗಿದ್ದು ಸರ್ ಅದು ಈ ಕಡೆ ಸೈಡ್ ಬಿದ್ದಿದ್ದರಿಂದ ನಮ್ಮ ಪುಣ್ಯ ಸರ್ ನಾವು ಬದುಕಿದ್ದೀವಿ ಪಾಪರ್ ಇಬ್ಬರಾಳು ಪಾಪರ್ ಇದ್ದಾರೆ ನನಗೆ ಇಬ್ಬರಾಳು ಹೆಣ್ಮಕ್ಳು ಎಲ್ಲರೂ ಇಲ್ಲೇ ಮಲಗಿದ್ದು ಸರ್ ಸ್ವಲ್ಪ ಈ ಕಡೆ ಕ್ರಾಸಾಗಿ ಬಿದ್ದಿದ ತಕ್ಷಣವೇ ಕೂಕೊಂಡು ಓಡ್ಬಿಟ್ಟು ಸರ್ ನಾವೆಲ್ಲ ಈಚೆಗೆ ನಮ್ಮ ಪುಣ್ಯ ಸರ್ ದೇವ್ರ ದಯದಿಂದ ಏನೂ ಆಗಿಲ್ಲ ಸೊ ಅದಕ್ಕಾಗಿ ನಿಮ್ಮ ಹತ್ರ ಬೇಡ್ಕೊಳ್ತಾ ಇದ್ದೀವಿ ಇರೋಕ್ಕೂ ಸರ್ ನಮ್ಮ ಹತ್ರ ಏನೂ ಇಲ್ಲ ಮನೆ ಇಲ್ಲ ಏನು ಸ್ಥಳ ಇಲ್ಲ ಸರ್ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್ ದಯವಿಟ್ಟು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ತುಳಸಿಕೆರೆ ಗ್ರಾಮದಲ್ಲಿ ಸೋಲಾರ್ ಪ್ಲಾಂಟ್ ಕೆಟ್ಟಿರುವ ಪರಿಣಾಮ ಗ್ರಾಮಸ್ಥರು ಕಳೆದ 2 ವಾರದಿಂದ ಕತ್ತಲಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಹದೇಶ್ವರ ಬೆಟ್ಟದ ಸಮೀಪದ ಕಾಡೊಳಗಿನ ತುಳಸಿಕೆರೆ ಗ್ರಾಮದಲ್ಲಿ ಹಲವು ದಿನಗಳಿಂದ ಕಗ್ಗತ್ತಲಿನಲ್ಲಿ ಜೀವನ ನಡೆಸುವಂತಾಗಿದ್ದು ವಿದ್ಯಾರ್ಥಿಗಳ ಓದಿಗೂ ವಿದ್ಯುತ್ ಸಮಸ್ಯೆ ಕುತ್ತು ತಂದಿದೆ ಸೋಲಾರ್ ಪ್ಲಾಂಟ್ಗಳು ರಿಪೇರಿ ಮಾಡುವ ಹಿನ್ನೆಲೆ ಸಮಸ್ಯೆ ಉಂಟಾಗಿದ್ದು ಚುನಾವಣೆ ವೇಳೆ ಬರುವ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈಗ ಎಲ್ಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ನಾವು ತುಳಸಿಕೆರೆ ಗ್ರಾಮಸ್ಥರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ನನ್ನ ಹೆಸರು ಚಂಪಣ್ಣ ಅಂತ ತುಳಸಿಕೆರೆ ಗ್ರಾಮದವರು ಈಗ ಸುಮಾರು ನಮ್ಮೂರಲ್ಲಿ ಒಂದು ತಿಂಗಳಾಯಿತು ಸೋಲಾರ್ ಹೋಗಿ ಓದ್ತವನಿಂದ ಇವತ್ತು ಹಳ್ಳದ ನೀರು ಕೊಳ್ಳಿ ಬೆಳಕು ಇವತ್ತು ಮಕ್ಕಳುಗಳೆಲ್ಲ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ಈಗೆಲ್ಲ ಯಾವ್ಯಾವುದೋ ಮೊಬೈಲ್ಗಳೆಲ್ಲ ಈಗ ವಾಟ್ಸಪ್ಪಲ್ಲೆಲ್ಲ ಕಳಿಸ್ಬಿಟ್ಟವ್ರೆ ಈಗ ಅವೆಲ್ಲ ನೋಡಿಕೊಂಡು ಮಕ್ಕಳುಗಳು ಬರೆಯಬೇಕಾದ್ರೆ ಸಿಕ್ಕದಾಗಿ ಒಂದು ಅಣತಿ ಮಾಡಿಕೊಂಡು ಆ ಅಣತಿಲಿ ವಿದ್ಯಾಭ್ಯಾಸ ಮಾಡಬೇಕು ಇವತ್ತು ನೋಡಿ ಅಂಥದ್ದೊಂದು ಸಂದರ್ಭ ಇವತ್ತು ನಮಗಿದ್ದರೂ ಕೂಡ ಕೆ ಇ ಬಿವರೆಗೂ ಇವಾಗ ಹೇಳಿದ್ರೆ ಬೆಂಗಳೂರಿಂದ ಬಂದು ಸೋಲಾರ್ ರಿಪೇರಿ ಮಾಡಬೇಕು ಬೆಂಗಳೂರಿಂದ ಬರಬೇಕು ಡೆಲ್ಲಿಯಿಂದ ಬರಬೇಕು ಅದೆಲ್ಲ ಯಾರೋ ಒಬ್ಬರು ಕಾಂಟ್ರಾಕ್ಟ್ನವ್ರಿಗೆ ಬೇರೆ ನಾವು ಅವ್ರಿಗೆ ವಿಚಾರ ಹೇಳ್ತೀವಿ ಹಂಗೆ ಹಿಂಗೆ ಅಂತ ಹೇಳಿ ಕೆ ಇ ಬಿಲಿ ನಮಗೆ ಈ ಮಾತಾಡ್ತವ್ರೆ ನಮಗೆ ಯಾರ ತಕ್ಕ ಹೋಗ್ಬೇಕು ಏನು ಅನ್ನೋದು ಒಂದೂ ಗೊತ್ತಿಲ್ಲ ನಾವು ಈಗ ಇವು ವಿಧಾನಸಭೆ ಲೋಕಸಭೆ ಇದರಲ್ಲಿ ಎಲೆಕ್ಷನ್ಲಿ ಬಹಿಷ್ಕಾರ ಮಾಡಿ ಎಂ ಪಿ ಎಲೆಕ್ಷನ್ಲಿ ವೋಟ್ ಬೆಲೆ ಬಹಿಷ್ಕಾರ ಮಾಡಬೇಕು ಅಂತ ನಾವೆಲ್ಲ ಸೇರ್ಕೊಂಡಿದ್ದಾಗ
ಹಲವಾರು ಅಧಿಕಾರಿಗಳು ಬಂದಿದ್ರು, ನಮಗೆ ಪೊಲೀಸ್ ಸ್ಟೇಷನಿಂದ ಇನ್ಸ್ಪೆಕ್ಟರ್ ಬರ್ತಿದ್ರು, ತಹಸೀಲ್ದಾರ್ ಸಾಹೇಬರು ಬರ್ತಿದ್ರು, ಪಂಚಾಯತಿಯಿಂದ ಪಿ ಡಿ ಓ ಬರ್ತಿದ್ರು, ಕರೆಂಟ್ನವರು ಬರ್ತಿದ್ರು. ಇವತ್ತು ನೋಡಿ ಪಿ ಡಿ ಓಗೂ ಹೇಳಾಯಿತು, ಎಲ್ರಿಗೂ ಕರೆಂಟ್ನವ್ರಿಗೂ ಹೇಳಾಯಿತು, ಯಾರು ಬಂದು ಈಗ ನಮ್ಮನ್ನ ಕರೆಂಟ್ ಏನಾಗಿದೆ ಏನು ಅನ್ನೋದೇ ಇಲ್ಲ. ಇಷ್ಟಿತ್ತು ಇವತ್ತಿನ ಪ್ರಮುಖ ವಾರ್ತೆಗಳು. ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.